ಂಥರೇ ನಮಗೆ ಶಕ್ತಿ ಇದಾಗ್ತರು ಪ್ರೀತಿ ಕೊಟ್ಟಂತವರೇ ತಾವೆಲ್ಲ ಏನಿದಿರೋ ತಾವೆಲ್ಲ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ಇವತ್ತು ಇಡೀ ಈ ತಂಡ ಹಾಗೂ ನಾವು ಏನು ನೋಡ್ತಾ ಇದೀವಿ ನಿಜಕ್ಕೂ ಬಹಳಷ್ಟು ಈ ಒಂದು ಓಮೆಗೇ ಹಾಗೂ ಡಿ ನೋಡ್ತಾ ಇದ್ರೆ ಯಂಗ್ಸ್ಟರ್ ಬಹಳಷ್ಟು ಚಿಂತನೆ ಮಾಡುವಂತ ಒಂದು ದಿಕ್ಕಿನಲ್ಲಿ ಇವತ್ತು ಸಾಗಿದೆ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಈ ಒಂದು ಮುಖಾಂತರ ತಿಳಿಸ್ತಾ ಇದೀನಿ ಜೊತೆಗೆ ಮೇಡಮ್ ನಿಮ್ಮ ನನ್ನ ಹೆಸರು ಸ್ವಾತಿ ಅಂತ ಓಕೆ ಸ್ವಾತಿ ಅವರೇ ಸೊ ಎರಡು ಕಿರುಚಿತ್ರ ನಾನು ನೋಡಿದ್ರಿ ಏನ್ ಅನಿಸ್ತು ನಿಮಗೆ ಪರ್ಸನಲ್ ಆಗಿ ಪರ್ಸನಲ್ ಆಗಿ ತುಂಬಾ ಖುಷಿ ಆಯ್ತು ಸ್ಪೆಷಲಿ ನನ್ನ ತಮ್ಮ ಮಾಡಿರೋದು ಡೈರೆಕ್ಟರ್ ಪವನ್ ಈಸ್ ಮೈ ಬ್ರದರ್ ಸೊ ಪರ್ಸ್ನಲಿ ಅವನ ಎಫರ್ಟ್ಸ್ ಎಲ್ಲ ನೋಡಿ ಸೊ ಇವತ್ತಿದ್ಲಿ ನೋಡಿದಾಗ ಓಕೆ ಹಿ ಕ್ಯಾನ್ ಡೂ ಇಟ್ ಹಿ ವಿಲ್ ಅಂತ ಅನ್ನಿಸ್ತು ಲೈಕ್ ನೋಡಿದ್ದೀನಿ ತುಂಬ ನಾರ್ಮಲ್ ಆಗಿ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಸಣ್ಣ ಫಂಕ್ಷನ್ಸ್ ಆದರೂ ಎಲ್ಲ ಫೋಟೋಸ್ ತಗೊಂಡು ಎಲ್ಲ ವೀಡಿಯೋಸ್ ತಗೊಂಡು ಅದ್ರಲ್ಲಿ ಲಾಸ್ಟಲ್ಲಿ ಎಡಿಟ್ ಮಾಡ್ತಾನಲ್ಲ ಅವಾಗಲೇ ಅನಿಸ್ತಿದೆ ತುಂಬಾ ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಅಂತ ಬಟ್ ಇವಾಗ ಇವತ್ತು ನೋಡಿದ ಮೇಲೆ ತುಂಬ ಚೆನ್ನಾಗಿ ಅನಿಸ್ತದೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಮೇಡಮ್ ಪವನ್ ಅವರಿಗೆ ಹೆಂಗ ಸೊ ಯಾವ ಥರ ಸಪೋರ್ಟ್ ಮಾಡಿದ್ರಿ ಅವರು ಈ ತರ ಇಂಡಸ್ಟ್ರಿಗೆ ಅಂತ ನಾರ್ಮಲ್ ಆಗಿ ನೋಡ್ ಪರ್ಸ್ನಲಿ ಲೈಕ್ ಸಪೋರ್ಟ್ ಮಾಡಿದ್ವಿ ಮಾಡು ಮಾಡು ಅಂತ ಬಟ್ ಅವನು ತುಂಬಾ ಕಷ್ಟಪಡ್ತಾನೆ ಲೈಕ್ ಈಸ್ ಲೈಕ್ ಸೆಲ್ಫ್ ಇಂಡಿಪೆಂಡೆಂಟ್ ಸೊ ಏನು ಜಸ್ಟ್ ಇವಾಗ ನನಗೆ ಇಲ್ಲೇ ಗೊತ್ತಾಗಿದ್ದು ಇಲ್ಲಿ ಬಾ ಅಂದ ಅಕ್ಕ ಬಾ ಕಾಲ್ ಕಾಲ್ ಮಾಡ್ತಾ ಇದ್ದ ಸೊ ಗೊತ್ತಾಗ್ತಿತ್ತು ಊಟ ಇಲ್ಲ ನಿದ್ದೆ ಇಲ್ಲ ಬಾ ಬಾ ಅಂತ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನೋಡಿ ಸ್ಪೆಷಲಿ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ನಮಸ್ಕಾರ ಸರ್ ನಮಸ್ತೆ ರಾಕೇಶ್ ಓಕೆ ಎರಡು ಕಿರುಚಿತ್ರ ನೋಡಿದ್ರಿ ನಿಮ್ಮ ಒಪಿನಿಯನ್ ಏನು ಎರಡು ಕಿರುಚಿತ್ರದ ಬಗ್ಗೆ ಅಂತ ಹೇಳೋದಾದ್ರೆ ಎರಡರ ಬಗ್ಗೆ ಒಪಿನಿಯನ್ ಹೇಳಬೇಕು ಅಂದ್ರೆ ಒಂದು ಲವ್ ಸ್ಟೋರಿ ಇನ್ನೊಂದು ಸಸ್ಪೆನ್ಸ್ ಎರಡಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಬಟ್ ಆದರೆ ಓಕೆ ಡಿ ಲೆವೆಲ್ ಒನ್ ಡಿ ಲೆವೆಲ್ ಒನ್ ಯಾವ ಥರ ಅಂದರೆ ಒಬ್ಬ ಡೈರೆಕ್ಟರ್ ಆ್ಯಸ್ ಎ ಡೈರೆಕ್ಟರ್ ನಾರ್ಮಲಾಗಿ ಆಗಿ ಸ್ಟೋರಿ ಬರದೇ ಬರೀತಾನೆ ಬಟ್ ಆ್ಯಸ್ ಎ ಅವ್ನು ಸೈಕೋ ಆದರೆ ಯಾವ ಥರ ಬರೀತಾನೆ ಯಾವ ಥರ ಇರುತ್ತೆ ಕತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಡಿ ಓಮೇಗ ಒಬ್ಬ ಭಗ್ನ ಪ್ರೇಮಿ ಮನಸ್ಸಿಂದ ತುಂಬ ಪ್ರೀತಿ ಮಾಡ್ತಾನೆ ಪ್ರೀತಿಗೆ ಎಷ್ಟು ವ್ಯಾಲ್ಯೂ ಈಗಿನ ಕಾಲದಲ್ಲಿ ಈ ಪ್ರೀತಿ ಅಂದರೆ ಅವರು ಇವತ್ತು ಈಗ ಒಬ್ಬರನ್ನ ಪ್ರೀತಿ ಮಾಡ್ತಾನೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೊಬ್ರು ಮನಸ್ಸಲ್ಲಿ ನೂರಾರು ಜನ ಇಟ್ಕೊಂಡಿರ್ತಾರೆ ಬಟ್ ಆದರೆ ನಮ್ಮ ಹೀರೋ ಮಾತ್ರ ಒಬ್ಬನ್ನೇ ಪ್ರೀತಿಸ್ತಾನೆ ಒಬ್ಬಳನ್ನೇ ಒಬ್ಬಳಿಗೋಸ್ಕರನೇ ಕಾಯ್ತಾನೆ ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಅಂದರೆ ಏನು ಅಂತ ತೋರಿಸೋದೆ ಈ ಮೂವಿ ಒಮ್ಮೆಗವೇ ಎರಡು ಮೂವಿನೂ ತುಂಬ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಈ ಎರಡು ತಂಡದ ಬಗ್ಗೆ ಹೇಳಬೇಕು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಎರಡು ನಮ್ಮ ತಂಡನೇ ತಂಡ ಆಲ್ವೇಸ್ ಗೋಲ್ಡ್ ಗೋಲ್ಡ್ ಅನ್ನೋದಕ್ಕಿಂತ ಡೈಮಂಡ್ ಅನ್ಬೋದು ನನ್ನ ತಂಡ ಬಿಕಾಸ್ ಒಬ್ಬೊಬ್ಬರ ಪರಿಶ್ರಮನೂ ತುಂಬಾ ಇದೆ ಹಿಂದೆಗಡೆ ನೋ ನೀವು ನೋಡಿದ್ದು ಬೇರೆ ಆಗಿರ್ಬೋದು ಬಟ್ ಅದರಿಂದ ನಾವು ಪಟ್ಟಿರೋ ಎಫರ್ಟು ಅವ್ರು ಹಾಕಿರೋ ಶ್ರಮ ಅದ್ರ ಡಬ್ಬಲ್ ಇದೆ ತಂಡದ ಬಗ್ಗೆ ಮಾತ್ರ ಎರಡನೇ ಮಾತಿಲ್ಲ ಅದು ಡೈಮಂಡ್ ಅಷ್ಟೇ ಹಾಯ್ ಹಲೋ ಸಿನಿಮಾ ನೋಡಿದ್ರ ಹೇಗಿತ್ತು ನಿಮ್ಮ ಹೈಕಿರೋ ಚಿತ್ರ ಹಾ ಮೂವಿ ನೋಡಿದೆ ಕಂಪ್ಲೀಟ್ ಮೂವಿ ಇಟ್ಸ್ ರಿಯಲಿ ಒಂದು ಕ್ಯೂಟ್ ಲವ್ ಸ್ಟೋರಿನ ಯಾರಾದರೂ ಹೇಳೋದಕ್ಕಿಂತ ವಿತ್ ವಿಜಲೈಸೇಷನ್ ನೋಡಿದ್ರೆ ಹೇಗೆ ಆ ಥರ ಫೀಲ್ ಆಯ್ತು ಅಂಡ್ ಕಂಪ್ಲೀಟ್ ಟೀಮ್ ವರ್ಕ್ ಬಂದ್ಬಿಟ್ಟು ತುಂಬ ವರ್ತಿ ಇದೆ ಸೊ ನಿಮ್ಮ ಫ್ರೆಂಡ್ ಇವರು ಭವಾನಿಗೌಡ ಅವ್ರಿಗೆ ಇಷ್ಟ ಏನು ಹೇಳಕ್ ಇಷ್ಟಪಡ್ತೀರಾ ಯಾ ಒಬ್ಬಳು ಫ್ರೆಂಡ್ನ ಹೀರೋಯಿನ್ ಆಗಿ ಸ್ಕ್ರೀನ್ ಮೇಲೆ ನೋಡೋದು ತುಂಬಾ ಖುಷಿ ವಿಷಯ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು ಆ್ಯಂಡ್ ಕಂಪ್ಲೀಟ್ ಟೀಮ್ ಏನಿದೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಮೂವಿ ನಮಸ್ಕಾರ ಮೇಡಮ್ ನೀವು ನೋಡಿದ್ರ ಏನು ಅನ್ನಿಸ್ತು ಆಯಿತು ಯಾಕೆಂದರೆ ಜೊತೆಯಲ್ಲಿ ಹುಟ್ಟಾಗಿಲ್ಲ ಜೊತೆಲಿ ಬೆಳೆದಿದ್ದೀವಿ ಬಟ್ ಫಸ್ಟ್ ಟೈಮ್ ಅವಳನ್ನ ಸ್ಕ್ರೀನ್ ಮೇಲೆ ನೋಡೋದು ತುಂಬ ಖುಷಿಯಾಗುತ್ತೆ ಅನ್ ಅದು ಅಲ್ಲದೆ ಅದೊಳ ದೊಡ್ಡ ಡ್ರೀಮ್ ಆಗಿತ್ತು ಇದೊಳ್ ಫಸ್ಟ್ ಸ್ಟೆಪ್ ಇರ್ಬೋದು ಬಟ್ ಇದರಲ್ಲೇ ನಂಗೆ ತುಂಬ ಖುಷಿ ಇದೆ ಅವಳ ನೋಡೋಕ್ಕೆ ಖುಷಿ ಆಯಿತು ಯಾಕೆಂದರೆ ಇದಕ್ಕೆಲ್ಲ ಕಾರಣ ನಮ್ಮಮ್ಮ ಯಾ ಗೊತ್ತಿಲ್ಲ ಯಾವ ಪೇರೆಂಟ್ಸ್ ಇಷ್ಟು ಬ್ರಾಡ್ ಮೈಂಡಾಗಿ ಯೋಚನೆ ಮಾಡಿ ಬಿಡ್ತಾರೆ ಅಂತ ಸೊ ನಂಗೆ ತುಂಬ ಖುಷಿ ಇದೆ ನಮ್ಮಮ್ಮ ಬಗ್ಗೆ ಅವಳ ಡ್ರೀಮಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಹಾಗೆ ಅದನ್ನು ಅವಳೂ ಯಾವುದನ್ನು ಅಡ್ವಾಂಟೇಜ್ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಿರೋದು ನನಗೆ ಖುಷಿ ಇದೆ ಹಾಗೆ ಅವಳು ಇಂಥ ಒಳ್ಳೆ ಟೀಮಿಗೆ ಸಿಕ್ಕಿರೋದು ನನಗಿನ್ನೂ ಖುಷಿ ಇದೆ ಸೊ ಲವ್ ಸಸ್ಪೆನ್ಸ್ ಎಲ್ಲರ ಬಗ್ಗೆ ಯಾವುದು ಒಂದು ಚೂರು ಇದಿಲ್ಲ ಸೊ ಇನ್ನೊಂದು ಏನಂದರೆ ಸಸ್ಪೆನ್ಸಲ್ಲಿ ಬಂದು ಆ್ಯಕ್ಟ್ ಮಾತ್ರ ಸೂಪರ್ ಆಗಿತ್ತು ನನ್ನ ಫ್ರೆಂಡ್ದು ಚಿಂದಿ ಮಾಡೋನು ಆ್ಯಕ್ಟು ಏನಂದ್ರೆ ಸೀರಿಯಸ್ ಆಗಿ ಮೂವಿ ಲೆವೆಲ್ ಹೋದ್ರೇ ಗೊತ್ತಾಗೋದು ಏನು ಮೂವಿ ಏನು ಸ್ಟೋರಿ ಪ್ರತಿಯೊಂದು ಗೊತ್ತಾಗಬೇಕಂದ್ರೆ ಪಾರ್ಟ್ ವೈಸೇ ನೋಡಬೇಕು ಇಲ್ಲಾಂದರೆ ದೇವ್ರಣೇ ಮೂವಿ ಏನು ಅರ್ಥ ಆಗಲ್ಲ ಅದು ಇದು ಡಿ ಲೆವೆನ್ ನಮಸ್ಕಾರ ಸರ್ ಮಿಸ್ರು ಹರೀಶ್ ಅಂತ ಹರೀಶ್ ಅಂತ ಇದು ಶಾರ್ಟ್ ಮೂವಿ ನೋಡಿದ್ರೆ ಹೋಮೇಗ ಡಿ ನಿಮಗೆ ಯಾರು ನೀವು ಫ್ರೆಂಡ್ ಓಕೆ ನಿಮಗೆ ಈ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಸರ್ ಇಷ್ಟ ಎಲ್ಲ ಫುಲ್ ಎಲ್ಲ ಓವರ್ ಆಲ್ ಎಲ್ಲ ಫುಲ್ ಫಿಲಿಮ್ ಎಲ್ಲ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ತುಂಬ ಮಿಡ್ಲ್ ಮಿಡ್ಲಲ್ಲಿ ಕಾಮಿಡಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಎಲ್ಲ ಚೆನ್ನಾಗಿದೆ ಒಂದು ನಮಗೂ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರುತ್ತೆ ಆ ಥರ ಸೆಂಟಿಮೆಂಟ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಹಾಯ್ ಮೇಡಮ್ ನಮಸ್ಕಾರ ಭವಾನಿಗೌಡ ಅವರೇ ಇದು ಫಸ್ಟ್ ಸಿನಿಮಾ ನಾನು ನಿಮ್ಮದು ಹೌದು ಸರ್ ಓಕೆ ಈ ಸಿನಿಮಾ ಬಗ್ಗೆ ನಿಮಗೆ ನೀವು ಹೇಳಬೇಕಾದ್ರೆ ಏನು ಹೇಳೋಕ್ಕೂ ಇಲ್ಲ ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ನಂದಿದು ನಂಗೆ ಗೊತ್ತಿಲ್ಲ ನಾನು ಯಾವ ಥರ ಕ್ಯಾಮ್ರಾ ಮುಂದೆ ಕಾಣಿಸಿದ್ದೀನಿ ನಿಮ್ಗೆಲ್ರಿಗೂ ಅಂತ ಬಟ್ ನನಗಂತೂ ತುಂಬ ಇಷ್ಟ ಆಗಿದೆ ನೋಡಿದವರು ವ್ಯೂವರ್ಸ್ ಹೆಂಗಿದೆ ಅಂತ ಹೇಳಬೇಕು ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ಹಾನೆಸ್ಟ್ ರಿವ್ಯೂ ಬೇಕು ಆ್ಯಂಡ್ ನೀವು ಏನೇ ಇದ್ರೂ ಪ್ಲೀಸ್ ನೋಡಿ ಆ್ಯಂಡ್ ನಿಮ್ದು ಏನೇ ಇದ್ರೂ ರಿವ್ಯೂಸ್ನ ಪ್ಲೀಸ್ ಕೊಡಿ ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದ್ರೆ ಪ್ಲೀಸ್ ಹೇಳಿ ಓಕೆ ಈ ಟೀಮ್ ಬಗ್ಗೆ ಅಂದರೆ ಫಸ್ಟ್ ಟೈಮ್ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಭಯ ಇರುತ್ತೆ ಟೆನ್ಷನ್ ಇರುತ್ತೆ ಇದ್ರ ಬಗ್ಗೆ ನೀವು ಹೇಳಬೇಕಾಗಿದ್ರೆ ಈ ಟೀಮ್ ಬಗ್ಗೆ ಟೀಮ್ ಆ್ಯಕ್ಚುಲಿ ಏನೂ ಹೇಳೋಕ್ಕಿಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ ಟೀಮ್ ಆ್ಯಂಡ್ ಒಂದೊಂದು ನಿಮಿಷಕ್ಕೂ ಏನಾದರೂ ಒಂದು ಸ್ವಲ್ಪ ಕ್ಲಾಶಸ್ ಆದರೆ ಅಲ್ಲೇ ಎಲ್ಲ ಸರಿ ಮಾಡಿಕೊಂಡು ಒಬ್ರಿಗೊಬ್ರು ಬಿಟ್ಟು ಕೊಟ್ಟಿದ್ದೇ ಇಲ್ಲ ಎಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ ಆ್ಯಂಡ್ ಎಲ್ರಿಗೂ ಫಸ್ಟ್ ಸ್ಟೆಪ್ ಇದು ಯಾಕಂದರೆ ಶೂಟಿಂಗ್ ಶುರು ಆಗಬೇಕಾದ್ರೆ ಇವನು ಮಾಡ್ತಾನೇನೋ ನಂಬಿಕೆನೂ ಇರಲಿಲ್ಲ ಇವನು ನಾಲ್ಕು ಕಡೆ ಐದಾರು ಕಡೆ ಇಡೀ ಎರಡು ವರ್ಷ ಅವನು ಎಲ್ಲ ಕಡೆ ಇಂಟ್ರ್ಯೂಗೆ ಹೋಗಿದ್ದ ಅಲ್ಲೆಲ್ಲ ತುಂಬ ಕಾಯಿಸ್ತಿದ್ರು ಕೊಡ್ತೀವಿ ಅಂತಿದ್ರು ಫೋನ್ ನಂಬರ್ ತೊಗೊತಿದ್ರು ಆಮೇಲೆ ಅದಕ್ಕೆ ಏನೂ ಆನ್ಸರ್ ಸರ್ ಸಿಗ್ತಿರ್ಲಿಲ್ಲ ಇವನು ದಿನ ಬೆಳಗ್ಗೆ ಅಲ್ಲಿ ಇಲ್ಲಿ ದುಡ್ಡು ನಾನು ಕೊಡ್ತಿದ್ದೆ ಹೋಗೋಕ್ಕೆ ಬಸ್ ಚಾರ್ಜ್ಗೆ ಆಟೋ ಚಾರ್ಜ್ಗೆ ಫುಲ್ ರೆಡಿ ಮಾಡ್ಕೊಂಡು ನಗ್ನತ್ತ ಹೋಗೋನು ಬರ್ಬೇಕಾರೆ ನೋವು ಮಾಡ್ಕೊಂಡು ಬರ್ತಿದ್ದ ಎಲ್ಲೋ ಒಂದು ಹತ್ತಲ್ಲೊಂದು ಅಮ್ಮ ನನಗೆ ನಂಬರ್ ತೊಗೊಂಬಿಟ್ರು ಕೊಟ್ಬಿಡ್ತಾರೆ ಅಂತಿದ್ದ ಅದು ಇಲ್ಲ ಕೊನೆಗೆ ಸ್ಟೈಲೆಲ್ಲ ಮಾಡಿಸ್ಬಿಡೋರು ಅದನ್ನು ಗ್ಯಾರಂಟಿಯಮ್ಮ ಅಂತಿದ್ದ ಅದು ಬರ್ತಿರ್ಲಿಲ್ಲ ಕೊನೆಗೆ ಮಗ ಇದ್ಯಾವುದೂ ಸರಿ ಇಲ್ಲ ಬೆಳೆಸೋನು ಯಾರೂ ಬೆಳೆಸೋಲ್ಲ ನಾವೇ ಬೆಳಿಬೇಕು ಅದಕ್ಕೆ ನೀನೇ ಮಾಡು ಅಂತ ಸುಮ್ಮನೆ ಹಂಗಂದೆ ಅಷ್ಟೇ ಅವ್ನು ಸ್ಟಾರ್ಟೇ ಮಾಡ್ದ ಸರಿ ಸ್ಟಾರ್ಟ್ ಮಾಡ್ದ ಹೆಂಗೆ ಮಾಡ್ತೀಯೋ ಏನೋ ಅಂತ ಭಯ ಭಯ ಆಗ್ತಿತ್ತು ಹೆಂಗೆ ಮಾಡೋಕೆ ಶುರು ಮಾಡ್ದ ಅವತ್ತು ದಿನಾನೆ ನಾನು ಅಡ್ಮೆಂಟು ಹೋಗಿಬಿಟ್ಟೆ ಇವತ್ತಿನ ಐದಾರು ಭಾಷೆಯಲ್ಲಿ ಹೋಗಿದ್ದಾರಲ್ವಾ ಅವರು ಕನ್ನಡದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಆದರೆ ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅದಕ್ಕಿನ್ನ ನಿಮಗೆ ಗೊತ್ತಿದೆ ಅದಕ್ಕಿನ್ನ ಹೆಚ್ಚಾಗಿ ನಮ್ಮ ಹುಡುಗಿನೇ ಬೆಳಿಲಿ ಅನ್ನೋದು ನನ್ನ ಆಸೆ ನನ್ನ ಹೆಸರು ಕೀರ್ತನ ಅಂತ ಕೀರ್ತನ ಅಂತ ಒಳ್ಳೆ ಸ್ಮೈಲ್ ಕೊಡ್ತಾ ಇದ್ದೀರಾ ಒಳ್ಳೆ ಹೀರೋ ಥರನಿದ್ದೀರಾ ನೀವು ಬಟ್ ಈ ಸಿನಿಮಾ ನೋಡಿದಿರಲ್ವಾ ನಿಮ್ಗೆ ಏನು ಅನಿಸ್ತು ಸರ್ ಓ ಮೇಘವೇ ಮೊದಲನೇ ಎಜ್ಜೆಟ್ ಇಟ್ಟಿದ್ದೆ ನನ್ನ ಫ್ರೆಂಡು ಪವನ್ ಒಳ್ಳೇದಾಗಲಿ ಅವನಿಗೆ ಫಿಲಮ್ ಅಪ್ ಆ್ಯಂಡ್ ಡೌನ್ಸ್ ಇರ್ಬೋದು ಬಟ್ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಏನಂದ್ರೆ ಇವಾಗ ಒಂದು ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ನಾವು ಎಲ್ಲೂ ಈ ಟೀಮ್ ವರ್ಕ್ನ ಬಿಟ್ಕೊಡ್ಬಾರ್ದು ಯಾಕಂದರೆ ನಮ್ಮಲ್ಲಿ ಇಲ್ಲಿ ನೋಡಿ ಎಲ್ಲ ಎಲ್ಲ ಒಂದೊಂದು ಎಲ್ಲ ಒಂದೊಂದು ಥರ ಕಲ್ತ್ಕೊ ಬಂದಿದ್ದಾರೆ ಅದರಿಂದ ನಾವು ಬ್ಯಾಕ್ ಪೋನ್ ಆಗಿ ಸಪೋರ್ಟಲ್ಲಿ ಯಾವಾಗಲೂ ಇರ್ತೀವಿ ಮುಂದೆನೂ ಇರ್ತೀವಿ ನಿಮ್ಮ ಪ್ರಕಾರ ಟೀಮ್ ವರ್ಕ್ ಇದೆ ಬೆಸ್ಟ್ ವರ್ಕ್ ಅಂತ ಬೆಸ್ಟ್ ವರ್ಕ್ ನಿಮ್ಗೇನು ಅನ್ಸುತ್ತೆ ಏನು ಇಷ್ಟ ಆಯಿತು ನಿಮಗೆ ನಿಮ್ಗೆ ಏನು ಇಷ್ಟ ಆಯ್ತು ಏನು ಇಷ್ಟ ಆಯಿತು ವಿತೌಟ್ ಡೈಲಾಗು ಎಳ್ದಿದಾರಲ್ಲ ಅದು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನಿಸ್ತು ಅದರ್ವೈಸ್ ಎಲ್ಲ ಟೀಮ್ ಎಲ್ಲ ಸೇರಿ ಮಾಡಿರೋದು ತುಂಬ ಖುಷಿಯಾಯಿತು ಎಲ್ಲರೂ ಒಳ್ಳೆ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಹೈಕಿಂಗ್ ಆಗಲಿ ತುಂಬ ಆಯಿತು ಬಟ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕ್ಯಾಮ್ರಾಮನ್ ಯಾರು ಅಂತ ಗೊತ್ತಾಗಿಲ್ಲ ಕ್ಯಾಮ್ರಾಮನ್ ವಿಜಯ್ ಅಣ್ಣ ಅಂತ ವಿಜಯ್ ಕುಮಾರು ಸೊ ಅವನಿಗೆ ನಾನು ಅಪ್ರೋಚ್ ಆಗೋಕ್ಕಿಂತ ಮುಂಚೆ ನಾನು ಅದನ್ನು ನಾನು ಫೋನಲ್ಲಿ ಶೂಟ್ ಮಾಡಿ ಅದನ್ನು ಅವನಿಗೆ ವಿಜುವಲೈಸೇಷನ್ ತಗೊಂಡು ನನಗೆ ಈ ಥರನೇ ಲೈಟ್ಸ್ ಬೇಕು ನನಗೆ ಈ ಥರಕ್ಕೆ ಆರ್ ಜಿ ಬಿ ಕಲರ್ ಗ್ರೇಡಿಂಗಲ್ಲೇ ಬೇಕು ನನಗೆ ಅಂತ ಹೇಳಿ ಪರ್ಟಿಕ್ಯುಲರು ಅದಾದಮೇಲೆ ಒಂದೇ ದಿನದಲ್ಲಿ ಶೂಟ್ ಮಾಡೋದಿದೆಯಲ್ಲ ಅದು ವೆರಿ ಚಾಲೆಂಜಿಂಗ್ ಆಗಿತ್ತು ನಮಗೆ ಆಮೇಲೆ ಇನ್ನೊಂದು ವಿಥೌಟ್ ಎನಿ ಒನ್ ಡೈಲಾಗ್ ಇರಲಾರ್ದೇ ನಾನು ಆಡಿಯನ್ಸಿಗೆ ರೀಚ್ ಮಾಡಬೇಕು ಅಂತಂದರೆ ನಾನು ಎಷ್ಟು ಪ್ರಿಪೇರ್ ಆಗಿರಬೇಕು ಅನ್ನೋದು ಆಗುತ್ತೆ ಡೈರೆಕ್ಷನಲ್ಲಿ ಸೊ ಅದನ್ನು ನಾನು ಬೆಳಗ್ಗೆ ಎಲ್ರದ್ದು ರಿಯಾಕ್ಷನ್ ನೋಡಿದ್ರೆ ಹ್ಯಾಪಿ ಸ್ಲೀಪ್ ಇವತ್ತು ಅಷ್ಟೇ ಹಲೋ ಸರ್ ನಿಮ್ಮ ಹೆಸರು ನಾಗರಾಜ್ ಮೇಡಮ್ ನಿಮ್ಮ ಹೆಸರು ಗುರುಸ್ವಾಮಿ ಓಕೆ ಎರಡು ಕಿರುಚಿತ್ರನ ನೋಡಿದ್ದೀರಾ ಹೇಗೆ ಅನ್ನಿಸ್ತು ನಿಮಗೆ ಪರ್ಸ್ನಲ್ ಆಗಿ ಹೇಳೋದು ಪರ್ಸ್ನಲ್ ಆಗಿ ತುಂಬ ಚೆನ್ನಾಗಿದೆ ಮೇಡಮ್ ಅಂದರೆ ಅದರಲ್ಲಿ ಮಾಡಿರೋಲ್ಲ ಹೊಸೊಬ್ಬರು ಅಂತ ಅನ್ಸೋದೇ ಇಲ್ಲ ತುಂಬ ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ ಎಮೋಷನ್ನ ಕ್ಯಾರಿ ಮಾಡೋದಾಗಿರ್ಬೋದು ನಮ್ಮ ಹೀರೋ ಆಗಿರ್ಬೋದು ಅವರು ಅಖಿಲ್ ಅಖಿಲ್ ಇಂಡಸ್ಟ್ರಿ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಓಕೆ ನೀವು ಹೇಳೋದಾದರೆ ಸರ್ ಮ್ಯಾಮ್ ನಮ್ಮ ಫ್ರೆಂಡು ರಾಕೇಶ್ ಡಿ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದೇನೆ ಅವನಿಗೆ ಫಸ್ಟ್ ಆಫ್ ಆಲ್ ಆಲ್ ದ ಬೆಸ್ಟ್ ಆಮೇಲೆ ಇದು ಓ ಮೇಗ ವೇ ಫಿಲಮ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಅದು ಲವ್ ಎಕ್ಸ್ಪ್ರೆಷನ್ನು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಫ್ರೆಂಡ್ಗೆ ರಾಕೇಶ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಹಿಂಗೆ ಅವನಿಗೆ ಫ್ಯೂಚರು ಚೆನ್ನಾಗಿರಲಿ ಅಂತ ಹೇಳಿ ಇಷ್ಟು ನಮಸ್ಕಾರ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಆ ನಾವು ಕೇಳಿದ ಪ್ರಕಾರ ನೀವು ನಮ್ಮ ಅಖಿಲಾಂಡೇಶ್ವರ್ ಹೀರೋಗೆ ಟೀಚರ್ ಅಂತ ಹೇಳ್ತಾ ಇದ್ರು ಸೊ ಆಸ್ ಎ ಟೀಚರ್ ಆಗಿ ನಿಮ್ಮ ಸ್ಟೂಡೆಂಟ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ನಾವು ನಾಟಕದಲ್ಲಿ ಹೇಳದೇ ಒಂದು ವೇದಿಕೆ ಮೇಲೆ ನೋಡ್ತೀವಿ ಸ್ಟೇಜ್ ಮೇಲೆ ನೋಡ್ತೀವಿ ಅದೇ ಒಂದು ಪರದೆ ಮೇಲೆ ನೋಡಿದಾಗ ಒಬ್ಬ ಟೀಚರ್ ಆಗಿ ಬಹಳ ಸಂತೋಷ ಆಗುತ್ತೆ ಅದು ಒಂದು ಅದ್ಭುತವಾದಂತ ಒಂದು ಸಿನಿಮಾ ಮಾಡಿ ಆಮೇಲೆ ನಾಲ್ಕೈದು ಜನಕ್ಕೆ ತೋರಿಸಿ ಮತ್ತೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಅದು ನೋಡ್ತಾ ಇದ್ರೆ ಹುಡುಗರಿಗೆ ಮುಂದಿನ ಬ ಕಾಲದಲ್ಲಿ ಭವಿಷ್ಯಗಳು ತುಂಬ ಚೆನ್ನಾಗಿದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಈ ಎಂಟರ್ ತಂಡಕ್ಕೆ ಮೆಹೋಮೆಗವೇ ತಂಡಕ್ಕೆ ಶುಭವಾಗಲಿ ಒಳ್ಳೆಯ ಯಶಸ್ವಿಯಾಗಲಿ ನಮ್ಮ ಹುಡುಗನಿಗೆ ಇನ್ನೂ ಅತಿ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಲಿ ಅಂತ ನಾನು ಕೇಳಿ ಸರ್ ಚೆನ್ನಾಗಿದೆ ಮೊದಲನೇ ಮೂವಿ ಏನಂತಂದು ಹೇಳಿದ್ರೆ ಒಂದು ಯುವ ಪೀಳಿಗೆಗೆ ಲವಲ್ ಬೀಳ್ಬೇಡ್ರಿ ಹೋದ್ರಿ ಚೆನ್ನಾಗಿ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಒಂದು ಸಂದೇಶನ ಕೊಡೋ ಅಂಥ ಒಂದು ಕಿರಚಿತ್ರ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಹಾರ್ಟ್ ಟೀಚಿಂಗ್ ಆಗಿದೆ ರೈಟ್ ವೆರಿ ನೈಸ್ ಐ ್ರೀಲಿ ಲವ್ ಅಕುಲೇಷನ್ಸ್ ಜಾಬ್ ವೆರಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನು ಸ್ಟಾರ್ಟಿಂಗ್ನೇ ಅಣ್ಣ ಅವರ ರಾಜಕುಮಾರ್ ಮತ್ತೆ ಅಪ್ಪು ಅವರದು ತೋರಿಸುತ್ತಾರೆ ಅದು ಅವರದು ಯಾವದು ಒಂದು ಲವ್ ಮೂವಿ ಇರುತ್ತೆ ಎಲ್ಲರೂ ನೋಡೋಂಗೆ ಒಂದು ಮುಜುಗರ ಆಗದಂಗೆ ಇದು ಅದೇ ತರ ಇದೆ ಕಿರಚಿತ್ರ ಹಾಗಾಗಿ ನಾವು ಯುವ ಪ್ರತಿಭೆಗೆ ಪ್ಲಸ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಈಗಿನ ಯುವ ಪೀಳಿಗೆಗೆ ಮಾಡಿಸ್ತಂತ ಚೆನ್ನಾಗಿದೆ ಸರ್ ಇವಾಗ ನೀವು ಯುವ ಪೀಳಿಗೆಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಂತ ಅನ್ಕೊಂಡೇ ಇಲ್ಲ ಫೈನ್ ನೋಡಬಹುದು ಸಿದ್ಧರಾಜು ಅಂತ ಹೇಳ್ಬಿಟ್ಟು ಚಿತ್ರ ಬಹಳ ಚೆನ್ನಾಗಿದೆ ನಮ್ಮದು ಕೂಡ ಮಾತಂಗಿ ದೀವಟಿಗೆ ಅಂತ ಚಲನಚಿತ್ರ ಒಂಬತ್ತು ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿದೆ ಓ ಒಂದು ಸಿನಿಮಾ ಅದ್ಭುತವಾದಂತಹ ಯುವ ಪೀಳಿಗೆಗೆ ಒಂದು ಸಂದೇಶವನ್ನ ಕೊಡುತ್ತೆ ಚೆನ್ನಾಗಿತ್ತು ನಾನೊಂದು ಹೇಳೋದೇನು ಅಂದರೆ ಈ ಕಿರು ಶಾರ್ಟ್ ಫಿಲಮ್ ಬಗ್ಗೆ ಕಷ್ಟ ಬೆಳೋದಲ್ಲ ಸೆಕೆಂಡ್ರಿ ತುಂಬ ಚೆನ್ನಾಗಿತ್ತು ಹೋಗ ಮೇಘವಯ್ಯದಲ್ಲಿ ಅಭಿಷೇಕ್ ಇವ್ರದ್ದು ಹೀರೋ ಕ್ಯಾರೆಕ್ಟರ್ ಆಗಿರೋದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿ ಬಂದಿದೆ ಹಾಗೆ ಡೈರೆಕ್ಷನ್ ಪವನ್ ಅವ್ರ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ರೂ ಅವ್ರದ್ದು ಬಿಜಿಎಂ ಕೂಡ ತುಂಬ ಅಲ್ಟಿಮೇಟ್ ಆಗಿದೆ ತುಂಬ ಟ್ರೆಂಡಿಂಗ್ ಆಗಿದೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮೇಡಮ್ ಈಗ ಒಂದು ಕಿರುಚಿತ್ರ ನೋಡಿದ್ರಿ ಎರಡೂ ನೋಡಿದ್ರಿ ಡಿ ಲೆವೆಲ್ ನೋಡಿದ್ರಿ ಹಾಗೆ ಓ ಮೇಘವೆ ನೋಡಿದ್ರಿ ಎರಡು ಡಿಫ್ ಡಿಫ್ರೆಂಟ್ ಸ್ಟೋರಿ ಇದೆ ಸೊ ಇದ್ರ ಬಗ್ಗೆ ನೀವೇನಾದರೂ ಅಭಿಪ್ರಾಯ ತಿಳಿಸೋದಾದರೆ ಹೇಗಿತ್ತು ಅಂತ ಓಂ ಮೇಘವೆ ಚಲನಚಿತ್ರ ಮುಖ್ಯವಾಗಿ ನಾನು ಯುವ ನಟ ಉದುವಿನ್ಮುಖ ಯುವ ನಟ ಅಖಿಲೇಶ್ ಬಂಗ್ಲೆ ಅವರಿಗೆ ಕರ್ನಾಟಕ ಜನತೆಯ ಪರವಾಗಿ ಯುವ ಜನಾಂಗದ ಪರವಾಗಿ ನಾನೊಂದು ಬೆಂಗ್ಳೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಅಧ್ಯಯನದ ಪ್ರಾಧ್ಯಾಪಕಳಾಗಿ ಮಾತಾಡೋದೇ ಆದರೆ ಯುವ ಜನಾಂಗವನ್ನು ಈಗ ಇದು ಮಾದರಿಯ ಚಲನಚಿತ್ರ ಅಂತ ಹೇಳ್ಬೋದು ಕೆಲವೇ ತಿಂಗಳುಗಳ ಲವ್ ಮಾಡಿ ಬಿಟ್ಟಂಥವ್ರು ಹೀಗೆ ಬಿಡ್ತಾ ಇರ್ತಕ್ಕಂತಹ ಲವ್ಗಳನ್ನೇ ನಾವು ನೋಡ್ತೀವಿ ಆದರೆ ಇದು ನಿರೀಕ್ಷೆ ಮಾಡಿ ಭಾವನೆಗಳಿಗೆ ಬೆಲೆ ಕೊಟ್ಟು ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ಒಂದು ದಿನ ಪರ್ಟಿಕ್ಯುಲರ್ ಆಗಿ ಆ ದಿನಕ್ಕೆ ಕಾಯ್ದು ಮತ್ತೆ ನನ್ನ ಪ್ರೀತಿ ಸಿಗ್ತದೆ ಅಂಥೇಳಿ ಎಲ್ಲ ಭಾವನೆಗಳನ್ನು ಅತೀ ಕಡಿಮೆ ಸಮಯದಲ್ಲಿ ವ್ಯಕ್ತಪಡಿಸಿ ಸಮಾಜಕ್ಕೆ ಒಂದು ಸಂದೇಶ ಏನು ನೀಡ್ತದೆ ಅಂದರೆ ಪ್ರೀತಿ ಅಮರ ಇದೆ ಅದಕ್ಕೆ ಸಾವಿಲ್ಲ ನಾವು ಕಾಯಿದರೆ ಅದು ಇವತ್ತಿಲ್ಲ ನಾಳೆಗೆ ಮತ್ತೆ ನನಗೆ ಸಲ್ಲಬಹುದು ಸಿಗಬಹುದು ಮತ್ತೆ ನಾವು ಒಂದಾಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯುವಂಥ ಚಿ ಚಲನಚಿತ್ರ ಈ ಸಂದೇಶ ಸಮಾಜಕ್ಕೆ ಅಗತ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವ್ರಿಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ಎರಡನೇ ಚಲನಚಿತ್ರ ಬಹಳಷ್ಟು ನಮಗೆ ನಮಗೆ ಕ್ಯೂರಿಯಾಸಿಟಿ ಮುಂದೇನಿದೆ ಮುಂದೇನಾಗ್ಬೋದು ಮುಂದೇನಾಗ್ಬೋದು ಅಂತ ಹೇಳಿ ಅನ್ನಿಸ್ತದೆ ಇದು ಕೂಡ ಒಂದು ರೋಮಾಂಚಕಾರಿ ಒಂದು ರಹಸ್ಯವಾದ ಮುಂದೇನಾಗ್ಬೋದು ಅನ್ನೋ ಒಂದು ಆ ದಾರಿಯಲ್ಲೇ ತೆಗೆದುಕೊಂಡು ಹೋಗ್ತದೆ ಸಮಯ ಕಳೆದಿದ್ದು ಗೊತ್ತಾಗಲ್ಲ ಚಲನಚಿತ್ರ ಮುಗಿಯೋವರೆಗೂ ಹಾಗಾಗಿ ಎರಡೂ ಇಬ್ ಚಲನಚಿತ್ರಗಳು ಚೆನ್ನಾಗಿ ಮೂಡಿ ಬಂದಿದೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಸಂಗೀತಗಾರರಿಗೂ ಡೈಲಾಗ್ ಬರೆದಂಥವ್ರು ಎಲ್ಲರೂ ಈಗಿನ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ವಿಶೇಷವಾಗಿ ಇಲ್ಲಿ ಅಭಿನಂದನೆಯನ್ನು ಹೇಳ್ಬಹುದು ಯಾಕಂತ ಹೇಳಿದ್ರೆ ಅಖಿಲೇಶ್ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಆ ಪ್ರತಿಯೊಂದು ಸನ್ನಿವೇಶದಲ್ಲಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸರಳವಾದ ಭಾಷೆಯಲ್ಲಿ ಒಯ್ಯೋ ಮುಗಿದು ಹೋಯ್ತಾ ಅನ್ನುವ ರೀತಿಯಲ್ಲಿ ಗಟ್ಟಿಯಾಗಿ ಮನಸ್ಸುಗಳನ್ನು ಹಿಡಿದಿಟ್ಕೊಂಡು ಭಾವನೆಗಳಿಗೆ ಗೌರವಿಸುವಂತಹ ಒಂದು ಚಲನಚಿತ್ರ ಇದೆ ವಿಶೇಷವಾಗಿ ಅಖಿಲೇಶ್ ಅವರ ಜೊತೆಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂತಹ ಮಾನ್ಯ ಮಲ್ಲಿಕಾರ್ಜುನ್ ಸರ್ ಬಂಗ್ಲೆ ಅವರಿಗೂ ನಾವು ಈ ಚಲನಚಿತ್ರ ಈಗ ನಮ್ಮ ಮಲ್ಲಿಕಾರ್ಜುನ ಬಂಗ್ಲೆ ಅವರ ಮಗನಾದಂತಹ ಕಿಲೇಶ್ ಬ ಬಂಗ್ಲೆ ಅವರು ತುಂಬ ಹೊಸ ಪ್ರಯತ್ನವನ್ನು ಮಾಡಿಕ ಪ್ರಯತ್ನವನ್ನು ಮಾಡಿದ್ದಾರೆ ಮುಖಾಗಿ ಮೇಡಮ್ ಅವರು ಹೇಳ್ದಂಗೆ ಸಂದೇಶವನ್ನು ಮುಟ್ಟಿಸುವಂಥ ಸಣ್ಣ ಚಿಕ್ಕ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಅರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಮತ್ತೆ ಮತ್ತೆ ಮತ್ತಷ್ಟು ಯಶಸ್ಸು ಸಿಕ್ಕಿ ಮತ್ತೆ ಮೇರು ನಟರಾಗಿ ಬೆಳೆಯಲಿ ಅಂತ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಓ ಮೇಘವೇ ತುಂಬಾ ಸೊಗ್ಸಾಗಿ ಮೂಡಿ ಬಂದಿದೆ ನನಗೆ ಬಹಳ ಇಷ್ಟ ಆಯಿತು ಒಂದು ಕಡಿಮೆ ಅವಧಿನಲ್ಲಿ ಒಂದು ಪ್ರೀತಿ ಅಂದ್ರೆ ಏನು ಒಂದು ತುಂಟುತನ ಅಖಿಲೇಶ್ ಅವರ ಒಂದು ಅಭಿನಯದಲ್ಲಿ ಇರೋಂತಹ ಒಂದು ತುಂಟುತನ ಆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರೋದು ಬಹಳ ಪ್ರೌಢವಾಗಿ ಬಂದಿದೆ ಅವ್ರಿಗೆ ಮುಂದೆ ಒಳ್ಳೆ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಯಶಸ್ಸು ಸಿಗ್ಲಿ ಇನ್ನ ಒಂದು ಹೊಸ ಅವಕಾಶಗಳು ಅವರಿಗೆ ದೊರೆತು ಅವರು ನಾಯಕ ನಟನಾಗಿ ಹೊರಹೊಮ್ಮಲಿ ಅಂತ ನಾನು ಹಾರೈಸ್ತೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷನಾಗಿ ಸೇವೆ ಮಾಡಲಿಕ್ಕೆ ನಮ್ಮ ಬಂಗಲೆ ಮಲ್ಲಿಕಾರ್ಜುನ ಸರ್ ನಮ್ಮ ಜಗಳೂರು ಸರ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಕಿರುಚಿತ್ರದಲ್ಲಿ ನಮ್ಮ ದಿಗ್ಗಜರು ಮಾತಾಡಿದ್ದಾರೆ ನಮ್ಮ ಸಹೋದರಿಯರು ಮಾತಾಡಿದ್ದಾರೆ ನಾನು ಕೂಡ ಹೆಚ್ಚಿಗೆ ಅದರ ಬಗ್ಗೆ ಹೆಚ್ಚಿಗೆ ಕೇಳಲಿಕ್ಕೆ ಏನು ಭಾಷೆ ಅಕ್ಷರಗಳು ಉಳಿದಿಲ್ಲ ಭಾಷೆ ಉಳಿದಿಲ್ಲ ಹಾಗಾಗಿ ಮ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಚಿತ್ರರಂಗದಲ್ಲಿ ಅನೇಕ ನಾಯಕ ನಟ ನಾಯಕರನ್ನು ನೋಡ್ತಾ ಇದ್ದೀವಿ ಇವತ್ತು ಈ ಪೀಳಿಗೆ ಏನು ಅಖಿಲೇಶ್ ಬಂದಿದ್ದಾರೆ